ನೋಡಿ ಈ ಬೆಟ್ಟ ನೋಡ್ತಿರೋ ಹಾಗೆ ಕೆಳಗಡೆ ಇರುವಾಗ ತುಂಬಾ ದಟ್ಟವಾದ ಕಾಡಿದೆ ಮೇಲೆ ಬಂದ ಹಾಗೆ ಬರಿ ಹುಲ್ಲು ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರ ಕವಿತೆ ಮೇರಾ ಇಕ್ತಾವನ್ ಅಲ್ಲಿ ಹೇಳ್ತಾರೆ ಮನುಷ್ಯ ಕೆಳಗಡೆ ಇದ್ದಾಗ ತುಂಬಾ ಚೆನ್ನಾಗಿರ್ತಾನೆ ಎತ್ತರಕ್ಕೆ ಹೋದಾಗ ಎತ್ತರದಲ್ಲಿ ಹೋದಾಗ ಬರೀ ಹುಲ್ಲು ಅಂದರೆ ಆತನ ಜೀವನದಲ್ಲಿ ಎತ್ತರಕ್ಕೆ ಹೋದಾಗ ಏನೂ ಇರಲ್ಲ ಯಾರೂ ಸಿಗಲ್ಲ ಆ ಬೆಟ್ಟ ನೇಚರ್ನ ಕ್ರೇಜಿ ಇದೇ ಥರ ನೋಡಿದರೆ ಇನ್ನು 4-5 ಕಿಲೋಮೀಟರ್ ಆರಾಮ ಮಾಡ್ಕೊಳ್ಬೋದು ಫಾಗಿಲ್ಲ ಈಗ 1.5-2 ಟೈಮಲ್ಲಿ ಫಾಗ್ ಬರ್ತಾ ಇದೆ ಏನೋ ಕಾಣಿಸ್ತಾನೆ ಇಲ್ಲ ಅಷ್ಟು ಫಾಗ್ ಇದೆ ಇಷ್ಟೊತ್ತಿಗೆ ಕೆಳಗಡೆ ಎಷ್ಟು ಡೀಪ್ ಇತ್ತು ಎಲ್ಲ ಫಾಗ್ ಫಾಲ್ಸ್ ಕಡೆಯಿಂದ ಹೊರಟಿದ್ದಾಯ್ತು ಈ ರೋಡಲ್ಲಿ ಹಿಂಗೆ ದಾಟ್ಕೊಂಡು ಎಲ್ಲ ಹೋಗ್ಬೇಕು ಫಾಲ್ಸಿಂದ ಒಂದು ಚಿಕ್ಕದಾಗಿ ಒಂದು ಕಾಲ್ದಾರಿ ಇದೆ ಕಾಲ್ದಾರಿ ಮುಖಾಂತರ ನೋಡ್ಕೊಂಡು ಹೋಗ್ಬೇಕು ಯಾವ ಕಡೆಯೂ ಸಮೇತ ನಮಗೆ ವ್ಯೂ ಪಾಯಿಂಟ್ ಕಡೆಗೆ ಮಾರ್ಕ್ ಆಗಲಿ ಏನಾಗಲಿ ಸೈನ್ ಬೋರ್ಡ್ಸ್ ಇಲ್ಲ ಗೊತ್ತಾಗುತ್ತೆ ಬಟ್ ಸ್ಟಾರ್ಟಿಂಗಲ್ಲಿ ಮಾತ್ರ ತುಂಬ ಕನ್ಫ್ಯೂಸ್ ಆಗುತ್ತೆ ಎಲ್ಲಿ ಒಂದು ಕಾಲ್ದಾರಿ ಇಲ್ಲಿ 2-3 ಜಾಯಿನ್ ಆಗುತ್ತಲ್ವ ಆ ಥರ ಟೈಮಲ್ಲಿ ತುಂಬ ಕನ್ಫ್ಯೂಸ್ ಆಗುತ್ತೆ ಆಲ್ಮೋಸ್ಟ್ ಟ್ರೆಕ್ಕಿಂಗ್ ಟೈಮಲ್ಲಿ ಇರ್ತಾರೆ ವೀಕೆಂಡಲ್ಲಿ ವೀಕೆಂಡಲ್ಲಿ ತುಂಬ ಜನ ಬರ್ತಾ ಇರ್ತಾರೆ ಆದಷ್ಟು ವೀಕೆಂಡಲ್ಲಿ ಟ್ರೆಕ್ ಬರೋದಕ್ಕೆ ಬನ್ನಿ ನಾವು ಏನು ಸ್ವಲ್ಪ ರೆಸ್ಟ್ ಮಾಡಿದ್ವಿ 5 ಕಿಲೋಮೀಟ್ರಿಂದ ನಡ್ಕೊಂಡು ಬಂದು ಸುಸ್ತು ಎಲ್ಲಾನ ಹೊರಟೋಯ್ತು ಫುಲ್ ರಿಫ್ರೆಶಿಂಗ್ ಆಗಿ ಮತ್ತೆ ಹೊಸ ಉರುಪಿನಿಂದ ಮತ್ತೆ ಟ್ರೆಕ್ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ ಇನ್ನು ಮತ್ತೆ 5.5 ಕಿಲೋಮೀಟರ್ಸ್ ಎಷ್ಟು ಅವರಲ್ಲಿ ಹೋಗ್ತೀವಿ ಗೊತ್ತಿಲ್ಲ ಈಗ ಟೈಮ್ ಬಂದು 10:15 ಅನ್ಸುತ್ತೆ ನೀರೆಲ್ಲ ಇಳಿತಾ ಇದೆ ಕಾಡನ್ನು ದಾಟಿ ಈಗ ಗಿಡ ಮರ ಕಡಿಮೆ ಇರೋ ಹುಲ್ಲಿರೋ ಜಾಗದಲ್ಲಿ ಒನ್ ಏಯ್ಟಿ ಡಿಗ್ರಿ ಈಗ ಒಂದು ಬೆಟ್ಟನ ತುಂಬ ಸ್ಟೀಫ್ ಆಗಿದೆ ಇದನ್ನ ಹತ್ಕೊಂಡು ಬರೋ ಅಷ್ಟರಲ್ಲಿ ಜನ್ಮ ಎಲ್ಲ ಸಾಕಾಗಿದೆ ಅನ್ನ ಹತ್ರ 1:30 ಮಿನಿಟ್ಸ್ ಬ್ರೇಕ್ ತೊಗೊಂಡು ನಾವು ತಂದಿದ್ದಂಥ ಸ್ನ್ಯಾಕ್ಸ್ ಬ್ರೆಡ್ಡು ಜಾಮು ಸ್ವಲ್ಪ ಸ್ಪಕ್ಸ್ ಎಲ್ಲ ತಿನ್ಕೊಂಡು ಈಗ ಮತ್ತೆ ಟ್ರಕ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಈ ಥರ ದಾರಿ ಸಿಕ್ಬಿಟ್ರೆ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇರ್ಬೋದು ಬಟ್ ಸ್ಟಾರ್ಟಿಂಗಲ್ಲಿ ಇದೆಯಲ್ವಾ ಕಾಡು ಅದಾದಮೇಲೆ ಹಿಳ್ಳು ಮನೆ ಫಾಲ್ಸ್ ಟ್ರೆಕ್ಕಿಂಗ್ ಏನಿದೆ ತುಂಬ ಹಾರ್ಡಿ ಆಗಿದೆ ಹಾರ್ಡ್ಲಿ ಸ್ಟೀಪ್ ಆಗಿರೋದ್ರಿಂದ ನೀವು ಹತ್ತೋದು ಅದೆಲ್ಲ ತುಂಬ ಕಷ್ಟ ಆಗುತ್ತೆ ಇದೆಲ್ಲನ ಈಸಿ ಟ್ರೆಕ್ಕಿಂಗ್ ಶ್ರೀಧರ್ ಅವರೇ ಇನ್ನು ಆಲ್ಮೋಸ್ಟ್ ಎಲ್ಲ ಇದೇ ಥರನೇ ಅಲ್ವಾ ಅಲ್ಲ ರೋಡ್ ಎಲ್ಲ ಇದೇ ಥರ ಅಲ್ವಾ ಆರಾಮಾಗಿ ಇದೇ ಥರ ತಿಳಿಯೋದು ಇದು ಕುಡಿಯೋ ನೀರಿನ ಪಾಯಿಂಟು ಬನ್ನಿ ಕುಡಿಯೋಣ ಟೇಸ್ಟ್ ಆಗಿದೆ ಬಾಟ್ಲಿ ಇದ್ರು ಕೂಡ ತುಂಬಾನೇ
ತುಂಬ ಅಂದರೆ ತುಂಬ ಕಷ್ಟ ಇದೆ. ತುಂಬ ಸ್ಟ್ರೆಂತ್ ಬೇಕು, ಸ್ಟ್ಯಾಮಿನಾ ಇರಬೇಕು. ಅಲ್ಲಿ ಕಾಣಿಸ್ತಾ ಇದೆ, ಕಾಣಿಸಲ್ಲ ನಿಮಗೆ. ಒಂದು ಎರಡನೇ ಬೆಟ್ಟ, ಅಲ್ಲಿ ನಾವು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಇಲ್ಲಿ ಇಳಿದು ಮತ್ತೆ ನೀರು ಕುಡ್ಕೊಂಡು ಇಷ್ಟು ಅಷ್ಟು ವರ್ಷದಲ್ಲಿ ಸ್ನಾನಗಿಂತ ಜಾಸ್ತಿನೇ ಆಗಿದೆ. ಸ್ಟ್ಯಾಮಿನಾ ಅಂತ ಹೆವಿ ಕಡಿಮೆ ಆಗಿದೆ. ಸ್ವಲ್ಪ ಬೂಸ್ಟ್ ಅಪ್ ಮಾಡಿಕೊಂಡು ನಿಧಾನಕ್ಕೆ ಹೋಗೋಣ ಬನ್ನಿ. ಜಿ ಪಾಯಿಂಟ್ಗೆ ರೀಚ್ ಆಗಿದ್ದೀವಿ. ಟೈಮ್ ಈಗ 11:45. ಮಾರ್ನಿಂಗ್ ಒಂದು 6:45 11 ಬಂದಿದ್ದೀವಿ. ಇನ್ನು 1.5 kilometers ಇದೆ ಈ ಕಡೆ. ಅಲ್ಲಿ ಕಾಣಿಸ್ತಿರೋದು ಐ ಬಿ, ಕಾಣಿಸ್ತಾ ಇಲ್ಲ ಬಿಡಿ. ಐ ಬಿ ಈ ಕಡೆಯಲ್ಲಿ ಇದು ಶೂಟಿಂಗ್ ಪ್ಲೇಸ್ ಅಂತ, ಗಾಳಿಪಟ ಮೂವಿ ಶೂಟಿಂಗ್ ಮಾಡಿರೋದು. ನೋಡೋಣ, ಸ್ವಲ್ಪ ಸುಧಾರಿಸ್ಕೊಳ್ಳೋಣ. ಇದು ಜೀಪ್ ರೋಡು, ಇದು ಟ್ರೆಕ್ಕಿಂಗ್ ರೋಡು. ಟ್ರೆಕ್ಕಿಂಗ್ ರೋಡ್ ಮಾತ್ರ ಮಸ್ತ್ ಆಸಮ್ ಆಗಿದೆ. ಜೀಪ್ ರೈಡು ಅಷ್ಟೇನೇ, ಯಾಕಂದರೆ ಇದು ಆಫ್ ರೋಡ್ ಅಲ್ವಾ, ಆಫ್ ರೋಡ್ ಜೀಪ್ ರೈಡು ಸಕ್ಕತ್ತಾಗಿರುತ್ತೆ ಅಂತ ಹೇಳಿದ್ರು. ನೋಡೋಣ, ಆದರೆ ಟ್ರಕ್ ಮಾಡ್ಕೊಂಡು ಹೇಳ್ತೀವಿ, ಇಲ್ಲಾಂದರೆ ಜೀಪಲ್ಲಿ ಹೇಳ್ತೀವಿ. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಣ. ಫಸ್ಟ್ ಇಲ್ಲಿಂದ 3 kilometers ಇದೆ, ಇನ್ನೂ 3 kilometers ಡೆಸ್ಟಿನೇಷನ್ಗೆ ಹೋಗಬೇಕು. ಇನ್ನೂ 1:00 ಆಗುತ್ತೆ ಅನ್ಕೊತೀವಿ. ಇನ್ನೂ ಎನರ್ಜಿ ತುಂಬ ಇದೆ, 70-80 ಬರೆದ ಖಾಲಿ ಆಗೋಗಿದೆ. ತಿಂದಿದ್ದ ತಕ್ಷಣ ಕಡಿಮೆ ಆಗೋಯ್ತು, ಜಾಸ್ತಿ ಆಗಬೇಕಿರೋದು. ಇದೇ ಥರ ರೋಡ್ ಇದ್ದರೆ ಇನ್ನೂ 4-10 kilometers ಆರಾಮ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿವ್ರಿಗೆ ಏನು ಬಂದಲ್ಲ ಆ ರೋಡು ಟ್ರೆಕ್ಕಿಂಗ್ ಅನ್ನೋದು, ಅದಕ್ಕೆ ಅಲ್ವಾ ಆ ಥರ ರೋಡಲ್ಲಿ ಬಂದ್ರೆ ಟ್ರೆಕ್ಕಿಂಗು, ಇದ್ರಲ್ಲಿ ಬಂದರೆ ಟ್ರಯಲ್ಸ್ ಆಗಿಬಿಡುತ್ತೆ ನಾರ್ಮಲಾಗಿ. ಹ್ಞೂ, ನೀವು ಜೀಪಿಂದ ಕೆಳಗಡೆಯಿಂದ ಡೈರೆಕ್ಟ್ ಜೀಪಿಗೆ ಬಂದರೆ ಇದು ಲಾಸ್ಟ್ ಪಾಯಿಂಟು. ಇಲ್ಲಿಂದ ಮತ್ತೆ 1.5 kilometers ಆದಿ ಶಂಕರಾಚಾರ್ಯವರು ಏನು ತಪಾಸ್ ಮಾಡಿದ್ದಾರೆ ಮಿಲ್ ಟೈಮ್ ಮಾಡಿರೋ ಆ ಜಾಗಕ್ಕೆ ಮತ್ತೆ 1.5 kilometers ಇಲ್ಲಿಂದ ಹೋಗ್ಬೇಕು. ಇದೇ ದಾರಿಲಿ ನಾವಿಂದ ಏನು ನೋಡ್ತಾ ಇದ್ದೀವಿ ದೇವಸ್ಥಾನ, ಇದು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಮೂಲಸ್ಥಾನ. ಅಂದರೆ ಇಲ್ಲಿಯೇ ದೇವಸ್ಥಾನ ಇರೋದು, ಇಲ್ಲಿ ಜನಗಳಿಗೆ ಆಗಿನ ಕಾಲದ್ದು ಕಾಡಿರೋದ್ರಿಂದ ಇಲ್ಲಿಗೆ ಬರೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಂದ ಕೆಳಗಡೆ ಕೊಲ್ಲೂರಿಗೆ ತೊಗೊಂಡೋಗಿ ಅಲ್ಲಿ ದೇವಸ್ಥಾನ ಟೆಂಪಲ್ನ ನಿರ್ಮಾಣ ಮಾಡಿದ್ದಾರೆ. ಮೂಕಾಂಬಿಕಾ ದೇವಸ್ಥಾನದಿಂದ ಪಕ್ಕದಲ್ಲಿ ಈ ರೋಡ್ ಇದೆ. ಇಲ್ಲಿಂದ 1.5 kilometers ಅಂದರೆ ಕೊಡಚಾದ್ರಿ ವ್ಯೂ ಪಾಯಿಂಟ್ ಬರುತ್ತೆ. ಈ ರೋಡಲ್ಲಿ 1.5 kilometers ನಡ್ಕೊಂಡು ಹೋಗ್ತಾ ಇರೋದು. ಟ್ವೆಲ್ 45 ಟೈಮ್, ಈಗ ಅರೌಂಡ್ 5-10 kilometers ಬಂದಿದ್ದೀವಿ. 10 kilometers ಬರೋ ಅಷ್ಟರಲ್ಲಿ ಸ್ಟ್ಯಾಮಿನಾ ಪವರು ಎಲ್ಲ ಕಡಿಮೆ ಆಗ್ಬಿಟ್ಟು ಫುಲ್ ಸುಸ್ತಾಗ್ಬಿಟ್ಟಿದೆ. ಇಲ್ಲಿಂದ ಇನ್ನು 1.5 kilometers ಅಷ್ಟು ಹೋಗೋದಿದೆಯಲ್ಲ, ಸ್ವಲ್ಪ ಈಸಿಯಾಗಿದ್ರೆ ಬೆಟರು. ಈಸಿ ಇದೆ ಅನಿಸುತ್ತೆ ಅಂದರೆ. ಇಷ್ಟೊತ್ತಿಗೆ ಫಾಗ್ ಬರ್ತಾ ಇದೆ, ಇದೇ ವೆದರ್ ಮಾರ್ನಿಂಗ್ ಇದೆ ಇದ್ದಿದ್ರೆ ಒಂದಿಷ್ಟು ಸೆಕೆ ಆಗ್ತಿರ್ಲಿಲ್ಲ, ಏನಿಲ್ಲ, ಆರಾಮಾಗೆ ಬ್ಯಾಲೆನ್ಸ್ ಆಗಿ ಬರ್ತಾ ಇದ್ವಿ. ಮಾರ್ನಿಂಗ್ ಇಂದ ಫಾಗ್ ಇರಲಿಲ್ಲ, ಈಗ 1.5 to 2 hours ಟೈಮಲ್ಲಿ ಫಾಗ್ ಬರ್ತಾ ಇದೆ. ಏನು ಕಾಣಿಸ್ತಾನೆ ಇಲ್ಲ, ಅಷ್ಟು ಫಾಗ್ ಇದೆ. ಇಷ್ಟೊತ್ತಿಗೆ ಕೆಳಗಡೆ ಎಷ್ಟು ಡೀಪ್ ಇತ್ತು, ಎಲ್ಲ ಫಾಗಲ್ಲಿ ಕವರ್ ಆಗಿಬಿಟ್ಟಿದೆ. ಇದೊಂದು ರೋಡಲ್ಲಿ ಮಾತ್ರ ಸ್ಟೀಪ್ ಆಗಿದೆ, ಇಲ್ಲಿ ನೀರೆಲ್ಲ ಹೋಗಿರೋದು. ಈ ಕಡೆ ನೋಡ್ಕೊಂಡು ನಡಿಬೇಕಾಗುತ್ತೆ. ಸ್ವಲ್ಪ ಕೆಳಗಡೆಯಿಂದ ಬಂದಾಗ ಅಷ್ಟು ಟ್ರಕ್ ಮಾಡಿರ್ತಲ್ಲ, ಸ್ವಲ್ಪ ಬ್ಯಾಲೆನ್ಸಿಂಗು ಕಡಿಮೆ ಇರುತ್ತೆ, ನೋಡಿಕೊಂಡು ನಡಿಬೇಕಾಗುತ್ತೆ.
ಮೂರು ಕಿಲೋಮೀಟ್ರ್ ಮೂರು ನನಗಂತ ಸ್ಟ್ಯಾಮಿನ ಅನ್ನೋದು ಹೊರಟೋಗ್ಬಿಟ್ಟಿದೆ, ಮುಖದಲ್ಲೇ ಗೊತ್ತಾಗ್ತದೆ. ಅಪ್ರಾಕ್ಸಿಮೇಟ್ 11 ಕಿಲೋಮೀಟ್ರನ್ನ ಇದೆ ಇದು. ಸ್ಟಾರ್ಟಿಂಗ್ ಪಾಯಿಂಟಿಂದ ಶಂಕರಾಚಾರ್ಯ ಪೀಠ ಇಲ್ಲಿ 1 ಕಿಲೋಮೀಟ್ರ್ ಏನಿದೆ ಈಗ ಎಂಡ್ ಪಾಯಿಂಟು, ಅಲ್ಲಿಗೆ 11 ಕಿಲೋಮೀಟ್ರ್ ಇದೆ ಟೋಟಲು. ಅರೌಂಡ್ 10 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ, ಇನ್ನು 1 ಕಿಲೋಮೀಟರ್ ಹೋಗೋಣ. ತುಂಬ ಡೀಪಾಗಿದೆ ಇಲ್ಲಿಂದ, ಇನ್ನು ವ್ಯೂ ಪಾಯಿಂಟಿಂದ ಎಷ್ಟು ಡೀಪಾಗಿ ಅನ್ಸುತ್ತೋ ಗೊತ್ತಿಲ್ಲ. ಮತ್ತೆ ಬಿಸಿಲು ಸ್ಟಾರ್ಟ್ ಆಗಿದೆ ತುಂಬ. ಇದೆ ಶಂಕರಾಚಾರ್ಯ ತಪಾಸಣೆ ಮಾಡಿದಂಥ ಸ್ಥಳ ಕೊಡಚಾದ್ರಿ ಟ್ರೆಕ್ಕಿಂಗ್ ನ ಫೈನಲ್ ಪಾಯಿಂಟ್. ಫೈನಲಿ ವಿ ಡಿಡ್ ಇಟ್. ಫೈನಲಿ 1 ವರ್ಷದ ಕನಸು ಕೊಡಚಾದ್ರಿ ಟ್ರೆಕ್ನ ಕಂಪ್ಲೀಟ್ ಮಾಡಿಕೊಂಡು ಇಳಿತಾ ಇದ್ದೀವಿ. ಸ್ವರ್ಗ ಥರ ಫೀಲ್ ಆಗ್ತಾ ಇದೆ. ಶ್ರೀಧರ್ ಅವರೆ, ಹೆಂಗನಿಸ್ತಿದೆ? ಅದೇನು ಹೇಳ್ತಾನಂತೆ, ದಿನ ಇಲ್ಲಿ ಅಡ್ಡಾಡೋರು ನಮಗೇನು ಅನಿಸುತ್ತೆ ಅಂದರೆ. ಟ್ರೆಕ್ಕಿಂಗ್ನ ಮುಗಿಸ್ಕೊಂಡು ನಾವು ಜಿ ಪಾಯಿಂಟ್ ಏನಿದೆ ಅಲ್ಲಿಗೆ ಬಂದಿದ್ದೀವಿ. ಮಳೆ ರೈನಿಂಗ್ಸ್ ಕೂಡ ಆಗಿರೋದ್ರಿಂದ ಡೈರೆಕ್ಟಾಗಿ ಬೈ ಜೀಪ್ ಹೋಗೋಣ ಅಂತ ಹೇಳ್ಬಿಟ್ಟು ಜೀಪ್ ಹೈರ್ ಮಾಡಿಕೊಂಡು ಜೀಪಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಕೇಳದವರು ಇದೆಲ್ಲ ಕೇಳ ನಾವು ಪುಂಡ್ರಾಂಗ ಹೇಳಿ ಕೂತಿರ್ತೀವಲ್ಲ ಅಂತ ಹೇಳಿ ರೋಲರ್ ಕೋಸ್ಟರ್ ಅಲ್ಲಿ ಹೋದಾಗ ಫಸ್ಟ್ ಜೀಪ್ ರೈಡು. ಮೊಬೈಲ್ ಹುಷಾರು ನಿಮ್ದು? ಇಲ್ಲಿ ಕಾಣಿಸ್ತೀರ ಗುಡ್ಡ, ಹಾಗೆ ಈ ಕಡೆ ಕಾಣಿಸೋ ಗುಡ್ಡ. ಇದರಲ್ಲೇ ಗಾಳಿಪಟ ಮೂವಿ ನಾ ಶೂಟ್ ಮಾಡಿರೋದು. ಈ ಟೀಚರ್ದು ಶಾರ್ಟ್ಸ್ ಬರುತ್ತಲ್ಲ ಅಲ್ಲಿ ಸೆಟ್ ಹಾಕಿದ್ದಲ್ಲ ಈ ಕಡೆ ಗುಡ್ಡದಲ್ಲಿ. ಈಗ ಅಲ್ಲೇ ಹೋಗಿ ಬಂದ್ವಿ. ಬನ್ನಿ ಹೊರಡೋಣ ಜೀಪಲ್ಲಿ. ಫುಲ್ ಮುಂದೆ ಬಂದ್ಬಿಡಿ, ಬೆಟರ್ ಐಡಿಯಾ. ಮುಂದೆ ಬಂದ್ಬಿಟ್ಟು ಆರಾಮ ಕಟ್ಟಾಗುತ್ತೆ. ಬರುತ್ತೆ ಬರುತ್ತೆ
ಬರುತ್ತೆ ಬಾ ನಿಂತ್ಕೊಳ್ಳ ಎಷ್ಟು ಥ್ರಿಲ್ಲಿಂಗ್ ಅಂದ್ರೆ ಈ ರೋಡಲ್ಲಿ, ಎಷ್ಟು ಥ್ರಿಲ್ಲಿಂಗ್ ಅಂದ್ರೆ ಈ ರೋಡಲ್ಲಿ ಜೀಪಲ್ಲಿ ಬಿಟ್ಟು ಹೊರ ಹೋದಾಗ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿಕೊಂಡು ಹೋಮ್ ಸ್ಟೇಗೆ ರೀಚ್ ಆಗಿದ್ದೀವಿ. ಈಗ ಇಲ್ಲಿಂದ ಬ್ಯಾಂಗ್ಳೂರ್ ಕಡೆ ಪ್ರಯಾಣ.